ವಾಯುವ್ಯ ಶಿಕ್ಷಕರ ಹಾಗೂ ಪದವೀಧರ ಚುನಾವಣೆಯ ಮತದಾರರಿಗೆ ಹಣ ಹಂಚಲು ಹೊರಟಿದ್ದ ವಾಹನ ವಿಜಯಪುರ ನಗರದ ಗೋದಾವರಿ ಬಾರ್ ಬಳಿ ಚುನಾವಣೆ ಅಧಿಕಾರಿಗಳಿಗೆ ಸಿಕ್ಕಿದೆ ವಾಹನದಲ್ಲಿ ಹಣ ತೆಗೆದುಕೊಂಡು ಹೋಗುತ್ತಿರುವಾಗ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಪರ ಹಣ ಹಂಚಿದಾರರು ಸಿಕ್ಕಿ ಬಿದ್ದಿದ್ದಾರೆ ಇನ್ನು ಒಟ್ಟು 17.40 ಲಕ್ಷ ರೂಪಾಯಿ ಪತ್ತೆಯಾಗಿದೆ ಒಂದೊಂದು ಪಾಕೆಟ್ ನಲ್ಲೂ 10,000 ರೂಪಾಯಿ ಸಿಕ್ಕಿದೆ ಒಟ್ಟು 177 ಪಾಕೆಟ್ ಸಿಕ್ಕಿವೆ ಆ ಮೂಲಕ ಕಾಂಗ್ರೆಸ್ ಒಂದು ಮತಕ್ಕೆ 10,000 ರೂಪಾಯಿ ಕೊಡುತ್ತಿರುವುದು ಬೆಳಕಿಗೆ ಬಂದಿದೆ ಯಾವ ರೀತಿ ದುಡ್ಡನ್ನ ಇಟ್ಕೊಂಡಿದ್ದಾರೆ ಮುಂದಗಡೆ ಏನು ಡ್ಯಾಶ್ ಬೋರ್ಡ್ ಬರ್ತದೆ ಆ ಡ್ಯಾಶ್ ಬೋರ್ಡ್ ನಲ್ಲಿ ದುಡ್ಡನ್ನ ಇಟ್ಕೊಂಡಿದ್ದಾರೆ ಒಬ್ಬರಿಗೆ 10,000 ಅಂತ ಶಿಕ್ಷಕರಿಗೆ ಹಂಚುವಂತ ಇನ್ನು ನೀವು ನೋಡ್ತಿರ್ಬೋದು ಸಿಗಾನಿ ವಲಿ ನೋಡ್ತಾ ಇದ್ದೀರಾ ದುಡ್ಡಿನ ಚೀಲ ಕಾಣಿಸ್ತಾ ಇದೆ